ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಸುಮಾರು ವರ್ಷದ ಹಿಂದೆ ನಾನು ಒಂದು ಪುಸ್ತಕ ಓದಿದ್ದೆ, ಅದು ಮಸಾನೋಬು ಫುಕೂಕ ಅವ್ರದ್ದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಪುಸ್ತಕ ಇತ್ತು. ಈಗ ಅದರಲ್ಲಿ ಒಂದು ಕಾಡ್ ಹೇಗೆ ಬೆಳೆಯುತ್ತೋ ಹಾಗೆ ಒಂದು ರೈತ ಅವನ ತೋಟನ್ನ ಬೆಳೆಸ್ಬೋದು ಅಂತ ಒಂದು ಕಲ್ಪನೆ ಅವರು ಅದ್ರ ಬಗ್ಗೆ ಅವ್ರು ಹೇಳಿದರು. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು, ಇದು ಹೇಗೆ? ಆದರೆ ಎಲ್ಲೋ ಒಳಗಡೆ ಮನಸ್ಸಲ್ಲಿ ಇದು ಸಾಧ್ಯ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಹೋದ 6 ವರ್ಷ ಆಯಿತು, ಜಮೀನು ತಗೊಂಡು ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಈಗ ಆ ಜಮೀನಲ್ಲಿ ಏನು ಬೆಳೆಯುತ್ತೋ ನಾವು ಅದನ್ನು ಬೆಳೆಯೋಕೆ ಬಿಟ್ಟಿವಿ. ನಮ್ಮ ಜಮೀನಲ್ಲಿ ಕಗಳಿ ಮರ ಬೆಳೀತಾ ಇದೆ, ಈಗ ಅದ್ರದ್ದು ಏನು ಉಪಯೋಗ ಇದೆ ಅದ್ರ ಬಗ್ಗೆ ಕಲ್ತ್ಕೊತಾ ಇದ್ದೀವಿ. ನಮಗೆ ಏನು ಬೇಕೋ ಅದು ನಮ್ಮ ಜಮೀನು ಕೊಡದೇ ಇರ್ಬೋದು, ಆದರೆ ಆ ಭೂಮಿ ತಾಯಿ ಏನು ಕೊಡ್ಬೋದಲ್ಲ, ಆ ಭೂಮಿ ತಾಯಿ ಕೊಡ್ತಾಳೆ, ಅದರಲ್ಲಿ ನಾವು ಸಂತುಷ್ಟವಾಗಿರಬೇಕು. ಸುಮಾರು ಸತಿ ಅದು ಆಗೋದಿಲ್ಲ. ನಮಗೇನು ಬೇಕು ಅದು ನಾವು ಬೆತ್ತಂಗೆ ಮಾಡಿ ನಾವು ಅದನ್ನು ಬೆಳೆಸೋಕೆ ತುಂಬ ಪ್ರಯತ್ನ ಪಡ್ತೀವಿ, ಆದರೆ ನಿಸರ್ಗ ನಮ್ಗೆ ಏನು ಕೊಡುತ್ತೋ ಅದನ್ನು ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಡೂ ನಥಿಂಗ್ ಫಾರ್ಮಿಂಗ್ ಮಾಡಿ ಅದರದ್ದು ಗುಣ ಅದರದ್ದು ಅನುಭವ ಅದರದ್ದು ಉಪಯೋಗ ಮಾಡ್ಕೋಬೋದು, ಅದರದ್ದು ಲಾಭ ನಮಗೆ ಸಿಗ್ಬೋದು. ಸುಮಾರು ಗಿಡಗಳದ್ದು ನಮಗೆ ಏನು ಔಷಧಿ ಗುಣ ಇದೆ ಅದು ಗೊತ್ತಿರಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೋದು. ನಾವು ಒಂದು ಚಿಕ್ಕದ ಗಿಡ ಬೆಳೀತಾ ಇದ್ದರೆ ಅದ್ರ ಪಾಡಿಗೆ ಅದು ಬೆಳೆದಿರುತ್ತೆ, ಆದರೆ ಅದರಲ್ಲೂ ಔಷಧಿ ಗುಣ ಇರುತ್ತೆ. ಅದನ್ನು ಕಿತ್ತಾಕೋದು ಬಿಸಾಕೋದು ಭಾಳ ಸುಲಭ, ಆದರೆ ಅದನ್ನು ಬೆಳೆಸೋದು ತುಂಬ ಕಷ್ಟ. ಸೊ ಹೀಗಾಗಿ ಆ ಪುಸ್ತಕನ ಓದಿದ ಮೇಲೆ ನನಗೆ ತಿಳಿದು